ನಮಸ್ಕಾರ, ನಾನು ರಘು ನಿಡುವಳ್ಳಿ. ಸಿನಿಮಾ ಕಥೆಗಾರ ಮತ್ತು ಸಂಭಾಷಣಕಾರ. ಸೀತಾರಾಮ ಕಲ್ಯಾಣ, ಬಜರಂಗಿ ಟೂ, ಬೆಲ್ ಬಾಟಮ್, ಇತ್ತೀಚೆಗೆ ಬಂದಂಥ ವೇದ, ವಿಜಯಾನಂದ, ಈ ಎಲ್ಲ ಸಿನಿಮಾಗಳಿಗೂ ನಾನು ಡೈಲಾಗ್ ಬರ್ತಿದ್ದೀನಿ. ಸಿನಿಮಾ ರೈಟಿಂಗ್ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ವಿಭಾಗವೂ, ಅಂದರೆ ಕತೆ, ಚಿತ್ರಕಥೆ, ಸಂಭಾಷಣೆ, ಎಲ್ಲವೂ ಕೂಡ ತುಂಬ ಮುಖ್ಯನೇ. ಆದರೆ ಪರ್ಟಿಕ್ಯುಲರಾಗಿ ನಾನು ಒಬ್ಬ ಡೈಲಾಗ್ ರೈಟರ್ ಆಗಿರೋದ್ರಿಂದ ಸಂಭಾಷಣೆ ವಿಚಾರ ಹೇಳಬೇಕು ಅಂತಂದರೆ, ಸಂಭಾಷಣೆ ಅನ್ನೋದು ಒಂದು ಜೀವಾಣ. ಅದರಲ್ಲೂ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನೀವು ನೋಡ್ಬೋದು, ಅದು ವೈರಲ್ ಆಗಿ ಸಿನಿಮಾಗೆ ಒಂದು ದೊಡ್ಡ ದೊಡ್ಡ ಪ್ರಚಾರ ಸಿಕ್ಕಿ ಆಡಿಯನ್ಸು ಸಿನಿಮಾಗೆ ಬರ್ತಾರೆ. ಒಂದಷ್ಟು ಕಮರ್ಷಿಯಲ್ ಡೈಲಾಗ್ಗಳು ಬಾಯ್ಪಾಟ ಆಗುತ್ತೆ, ಆಟೋ ಮೇಲೆ ಸ್ಲೋಗನ್ ಆಗುತ್ತೆ, ಈ ಥರದ ವಿಚಾರ ಇರ್ತದೆ. ಹಾಗಾಗಿ ಸಿನಿಮಾ ಸಂಭಾಷಣೆ ಅನ್ನೋದು ಚುಟುಕಾಗಿ ಸ್ಫುಟವಾಗಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಹಾಗೆ ಸಿನಿಮಾ ಕನ್ಸಿರೋ ಎಷ್ಟೋ ಜನ ಇರ್ತೀರಾ, ಅವರೆಲ್ಲರೂ ಜಿ ಎ ಅಕಾಡೆಮಿಗೆ ನೀವು ಜಾಯಿನ್ ಆದರೆ ಇಲ್ಲಿ ಸಿನಿಮಾ ತಿಳ್ಕೊಂಡಿರೋರು, ಸಿನಿಮಾ ನಿರ್ದೇಶಕರು, ನಟರು ಬಂದು ಅವರ ಅನುಭವಗಳನ್ನ, ಅವರು ಎದುರಿಸಿರೋ ಸವಾಲುಗಳನ್ನ ನಿಮ್ಮ ಮುಂದೆ ಹಂಚಿಕೊಟ್ಟಾಗ ಅದು ನಿಮಗೊಂದು ತಿಳುವಳಿಕೆ ಆಗುತ್ತೆ. ದಯವಿಟ್ಟು ಜಿ ಎ ಅಕಾಡೆಮಿಗೆ ನೀವೆಲ್ಲರೂ ಬಂದು ಅಡ್ಮಿಷನ್ ಆಗಿ.